ಓಂ ಶಕ್ತಿ. ಮೇಲ್ಮರವತ್ತೂರ್ ಆದಿ ಪರಾಶಕ್ತಿ ಸಿದ್ಧರ್ ಪೀಠದಲ್ಲಿ ನವರಾತ್ರಿ ಮಹೋತ್ಸವ ಸೆಪ್ಟೆಂಬರ್ 25, 2022 ಅಕ್ಟೋಬರ್ 5, 2022 ಎಲ್ಲರೂ ತಾಯಿ ಆದಿಪರಾಶಕ್ತಿ ನೆಲೆಸಿರುವಂತಹ ಗರ್ಭಗುಡಿಯೊಳಗೆ ಹೋಗಿ ನಮ್ಮ ಗಂಡಾಂತರಗಳನ್ನು ಕಳೆಯುವ ಅಖಂಡ ಜ್ಯೋತಿಗೆ ನಮ್ಮ ಕೈಗಳಿಂದಲೇ ಎಣ್ಣೆ ಹಾಕಿ ನಮಸ್ಕರಿಸೋಣ. ನಮ್ಮ ಲಕ್ಷ್ಯಗಳು ನೆರವೇರಲು ಲಕ್ಷಾರ್ಚನೆಯಲ್ಲಿ ಪಾಲ್ಗೊಳ್ಳೋಣ. 25 ಸೆಪ್ಟೆಂಬರ್ 2022 ಬಂಗಾರದ ಕವಚ ಆದಿಪರಾಶಕ್ತಿ ಅಲಂಕಾರ. 26 ಸೆಪ್ಟೆಂಬರ್ 2022 ಕುಂಕುಮ ಕಾಪು ತ್ರಿಮೂರ್ತಿಗಳ ಸಹಿತ ಕೂಡಿದ ಆದಿಪರಾಶಕ್ತಿ ಅಲಂಕಾರ. 27 ಸೆಪ್ಟೆಂಬರ್ 2022 ಬೇವಿನೆಲೆ ಕಾಪು ಗಂಗಯಮ್ಮನ ಅಲಂಕಾರ. 28 ಸೆಪ್ಟೆಂಬರ್ 2022 ವಿಭೂತಿ ಕಾಪು ಪೇಚಿಯಮ್ಮನ ಅಲಂಕಾರ. 29 ಸೆಪ್ಟೆಂಬರ್ 2022 ಗಂಧದ ಕಾಪು ಶಾರದಾಂಬೆ ಅಲಂಕಾರ. 30 ಸೆಪ್ಟೆಂಬರ್ 2022 ಅರಿಶಿನ ಕಾಪು ಮಹಾಲಕ್ಷ್ಮಿ ಅಲಂಕಾರ. 1 ಅಕ್ಟೋಬರ್ 2022 ತುಳಸಿ ಕಾಪು ಶ್ರೀ ಮಾನಸಾದೇವಿ ಅಲಂಕಾರ. 2 ಅಕ್ಟೋಬರ್ 2022 ಸಿರಿಧಾನ್ಯ ಕಾಪು ಆದಿಪರಾಶಕ್ತಿ ಅಲಂಕಾರ. 3 ಅಕ್ಟೋಬರ್ 2022 ಕಲ್ಲು ಸಕ್ಕರೆ ಕಾಪು ಮೋಕ್ಷಪ್ರಭಾದೇವಿ ಅಲಂಕಾರ. 4 ಅಕ್ಟೋಬರ್ 2022 ಒಣಹಣ್ಣುಗಳ ಕಾಪು ಸರಸ್ವತಿ ಅಲಂಕಾರ. 5 ಅಕ್ಟೋಬರ್ 2022 ನವಧಾನ್ಯ ಕಾಪು ಕಾಳಿ ಅಲಂಕಾರ. ಮರುವೂರ ನವರಾತ್ರಿ ಮಹೋತ್ಸವ, ಎಲ್ಲರೂ ಭಾಗಿಯಾಗಿ ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗಿ. www.omshaktiamma.org ಎನ್ನುವ ವೆಬ್ಸೈಟ್ ಮೂಲಕ ವಿಶೇಷ ಫಲಗಳನ್ನು ಅನುಗ್ರಹಿಸುವ ಕಾಪು ಅಲಂಕಾರಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಫಲಾನುಭವಿಗಳಾಗಿ ನಿಮ್ಮ ಹತ್ತಿರದಲ್ಲಿರುವ ಮಂಡಳಿಯನ್ನು, ಶಕ್ತಿಪೀಠವನ್ನು ಸಂಪರ್ಕಿಸಿ ನಿಮ್ಮ ಹೆಸರನ್ನು ಮತ್ತು ನಕ್ಷತ್ರವನ್ನು ಲಕ್ಷಾರ್ಚನೆಗೆ ಹಿಂದೇ ನೋಂದಾಯಿಸಿಕೊಳ್ಳಿ. ನವರಾತ್ರಿಯಲ್ಲಿ ಪ್ರತಿದಿನ ಅಮ್ಮನಿಗೆ ನಡೆಯುವ ವಿಶೇಷ ಕಾಪು ಮತ್ತು ಅಲಂಕಾರವನ್ನು ದರ್ಶಿಸಲು ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಮ್ಮನ ಅಭಿಷೇಕವನ್ನು ನೇರ ಪ್ರಸಾರದಲ್ಲಿ ವೀಕ್ಷಿಸಲು ನಮ್ಮ ಪ್ರೀಮಿಯಂ ಸೇವೆಗೆ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗೆ ಡಿಸ್ಕ್ರಿಪ್ಷನ್ನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ. ಓಂ ಶಕ್ತಿ. ಶಕ್ತಿ. ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ಅಮ್ಮನವರು ನಮಗಾಗಿ ನೀಡುವಂತಹ ಪೂಜಾ ವಿಧಾನಗಳಲ್ಲಾಗಲಿ, ವಿಶೇಷ ವಿಧಿ ನಿಯಮಗಳಲ್ಲಾಗಲಿ, ಸೇವಾ ಕೈಂಕರ್ಯಗಳಲ್ಲಾಗಲಿ ಹಲವಾರು ಒಳಿತುಗಳು ಅಡಗಿರುತ್ತದೆ. ಅಮ್ಮನವರು ಅನುಗ್ರಹ ಸ್ವರೂಪದಲ್ಲಿ ಬೆಳಗಿಸುವ ಈ ನವರಾತ್ರಿ ಅಖಂಡ ದೀಪಕ್ಕೆ ಇರುವ ಫಲಾಫಲ ಮತ್ತು ವಿಶೇಷತೆಯ ಕುರಿತು ಪೂಜ್ಯನೀಯ ಅಮ್ಮನವರು ನುಡಿದಿರುವ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ. ದರ್ಶನವು ಇಹಲೋಕ ಮತ್ತು ಪರಲೋಕದ ಸುಖವನ್ನು ನೀಡಬಲ್ಲದು, ಆತ್ಮ ಬೆಳವಣಿಗೆಯನ್ನು ನೀಡಬಲ್ಲದು. ವಿವರಣೆ. ನವರಾತ್ರಿಯ ಮಹೋತ್ಸವ ಎನ್ನುವುದು 9 ರಾತ್ರಿಗಳು ನಡೆಯುವ ಒಂದು ವಿಶೇಷವಾದ ಉತ್ಸವ.
ಪೂಜ್ಯನೀಯ ಅಮ್ಮನವರು ಬೆಳಗಿಸಿದಂತಹ ಅಖಂಡ ದೀಪವು ನವರಾತ್ರಿ ಮಹೋತ್ಸವದ ಪರ್ಯಂತವೂ ಸಹ ಉರಿಯುತ್ತಲಿರುತ್ತದೆ. ಅಮ್ಮ ಜ್ಯೋತಿ ಸ್ವರೂಪವಾಗಿಯೂ ಸಹ ಬೆಳಗುತ್ತಾಳೆ ಎನ್ನುವುದನ್ನು ಈ ಅಖಂಡ ದೀಪವು ಸೂಚಿಸುತ್ತದೆ. ನಮ್ಮ ಬದುಕಿನಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೊಂದಲು ಇಚ್ಛಿಸುವವರಿಗೆ ಈ ದೀಪವು ಸೂಕ್ತ ನಿದರ್ಶನ ಸೂಚಿಸಿರುವುದಾಗಿ ಹಲವಾರು ಕಡೆ ಉಲ್ಲೇಖಿಸಲಾಗಿದೆ. ಈ ಉತ್ಸವದಲ್ಲಿ ಭಾಗಿಯಾಗುವವರು ಬುದ್ಧಿ, ಧೈರ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನೂ ಪಡೆದುಕೊಳ್ಳುತ್ತಾರೆ. ಬದುಕಿನಲ್ಲಿ ಗಂಡಾಂತರಗಳು ಕಡಿಮೆಯಾಗುವಾಗ ಸಂತೋಷವು ಹೆಚ್ಚಾಗುತ್ತದೆ. ನಮ್ಮ ಈ ಜನ್ಮದಲ್ಲಿ ಸತತವಾಗಿ ಪ್ರತಿ ವರ್ಷವೂ ಸಹ ಅಮ್ಮನವರು ನಡೆಸುವ ನವರಾತ್ರಿ ಮಹೋತ್ಸವದಲ್ಲಿ ಭಾಗಿಯಾಗುವುದರಿಂದ ಇಹಲೋಕ ಮಾತ್ರವಲ್ಲದೆ ಪರಲೋಕದಲ್ಲಿಯೂ ಅಮ್ಮನ ಆಶೀರ್ವಾದ ಮತ್ತು ಅನುಗ್ರಹದಿಂದ ಸುಖವನ್ನು ಹೊಂದಬಹುದು. ಓಂ ಶಕ್ತಿ.